ವೆಲ್ಕಮ್ ಫ್ರೆಂಡ್ಸ್ ಈ ಪ್ರಶ್ನೆಯನ್ನು ಬೆಳೆಸಿನ ಬನ್ನಿ ಎ ಬೈ ಬಿ ಈಕ್ವಲ್ ಟು ತ್ರೀ ಬೈ ಫೋರ್ ಅಂತೂ ಕೊಡಲಾಗಿದೆ ಮತ್ತು ಏಟ್ ಎ ಪ್ಲಸ್ ಫೈವ್ ಬಿ ಈಕ್ವ ಟು ಇಪ್ಪತ್ತು ಟ್ವೆಂಟಿ ಟು ಇದೆ ಆದರೆ ಇಲ್ಲಿ ಎನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಯೋಣ ಓಕೆ ಇದು ಆರ್ ಆರ್ ಬಿ ಟೂ ತೌಸಂಡ್ ಟ್ವೆಲ್ ಕೇಳಲಾಗಿದೆ ನಾವು ಇದು ಬಹ ಇದು ಬಹಳ ಸ ಸರಳವಾಗಿದೆ ನಾವು ಫಸ್ಟ್ ಇದನ್ನು ತೆಗೆದುಕೊಳ್ಳೋಣ ಎ ಬೈ ಬಿ ಈಕ್ವಲ್ ಟು ತ್ರೀ ಬೈ ಫೋರ್ ಅಂತ ಕೊಡಲಾಗಿದೆ ಇಲ್ಲಿ ನಾವೇನು ಬಿ ಇಕೊಟ್ಟಂತೂ ತೆಗೆದುಕೊಳ್ಳೋಣ ಓಕೆ ಸೊ ಇಲ್ಲಿ ಕ್ಯಾ ಏನು ಮಾಡೋಣ ಬಿ ಇಸ್ ಈಕ್ವಲ್ ಅಂದರೆ ಬಿ ಕಡೆ ಬಂದರೆ ತ್ರೀ ಬೈ ಫೋರ್ ಇ ಎಡಗಡೆ ಬರೀ ಬರುತ್ತದೆ ಅಂದರೆ ಬಿ ಇಸ್ ಈಕ್ವಲ್ ಟು ಫೋರ್ ಎ ಬೈ ತ್ರೀ ಆಗುತ್ತೆ ಸೊ ನೊಮೇಟರ್ ಡಿನೋಮೇಟರ್ ಇಲ್ಲಿ ಉಲ್ಟಾ ಪುಲ್ಟಾ ಆಗುತ್ತದೆ ಓಕೆ ಇದು ಬಿ ವ್ಯಾಲ್ಯೂ ಬಂತು ಈ ಬಿ ವ್ಯಾಲ್ಯೂ ಅನ್ನು ಈಕ್ವೇಷನಲ್ಲಿ ನಾವು ಹಾಕೋಣ ಓಕೆ ಸೊ ಏಟ್ ಎ ಪ್ಲಸ್ ಫೈವ್ ಬಿ ಈಕ್ವಲ್ ಟು ಇಪ್ಪತ್ತೆರಡು ಅಂತಿದೆ ಇದರಲ್ಲಿ ಬಿ ದ ಬೆಲ್ ಏನು ಏಟ್ ಎ ಪ್ಲಸ್ ಫೈವ್ ಇಂಟು ಬಿ ದ ಬೆಲ್ ಫೋರ್ ಎ ಬೈ ತ್ರೀ ಅಂತಿದೆ ಈಕ್ವಲ್ ಟು ಟ್ವೆಂಟಿ ಟು ಓಕೆ ನಮಗೆ ಎ ಬೆಲೆ ಕಂಡು ಹಿಡಿಯಬೇಕಾಗಿದೆ ಫೋರ್ ಏಟ್ ಎ ಐದು ಕೂಡಲೆ ನಾಲ್ಕು ಇಪ್ಪತ್ತು ಎ ಆಯಿತು ಪ್ಲಸ್ ಇಪ್ಪತ್ತು ಎ ಬಾಗಿಲೇ ಮೂರು ಈಕ್ವಲ್ ಟು ಇಪ್ಪತ್ತೆರಡು ಆಯಿತು ಓಕೆ ಸೊ ಇದರಲ್ಲಿ ಲಸ ತ ಅಂದರೆ ಇಲ್ಲಿ ಎಂಟರ ಇದು ಗುಣಾಂಕ ಇಪ್ಪತ್ನಾಲ್ಕು ಆಯಿತು ಸಾರಿ ಇದು ಇಪ್ಪತ್ತು ಎ ಆಗುತ್ತದೆ ಐದು ನಾಲ್ಕಲೇ ಇಪ್ಪತ್ತು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎ ಪ್ಲಸ್ ಇಪ್ಪತ್ತು ಎ ಓಕೆ ಸಾರಿ ಇಪ್ಪತ್ತು ಎ ಇಪ್ಪತ್ನಾಲ್ಕು ಎ ಪ್ಲಸ್ ಇಪ್ಪತ್ತು ಎ ಇದೆಷ್ಟಾಯಿತು ನಲವತ್ನಾಲ್ಕು ಎ ಆಗುತ್ತದೆ ನಲವತ್ನಾಲ್ಕು ಎ ಬಾಗ್ಲೆ ಮೂರು ಈಕ್ವಲ್ ಟು ಇಪ್ಪತ್ತೆರಡು ಆಯಿತು ಓಕೆ ಮೂರನ್ನು ಇಲ್ಲಿ ಗುಣಾಕಾರ ಮಾಡಿದರೆ ನದೇ ಫೋರ್ ಫೋರ್ಟಿ ಫೋರ್ ಎ ಈಕ್ವಲ್ ಟು ಮೂರನ್ನು ಗುಣಾಕಾರ ಮಾಡಿದರೆ ಅರವತ್ತ ಆರು ಆಯಿತು ಅದರಲ್ಲೇ ಎಸ್ ಇಕ್ವಲ್ ಟು ಏನಾಯಿತು ಎಕ್ವಲ್ ಟು ನಲವತ್ನಾಲ್ಕನ್ನು ಈಚೆ ಕಡೆ ನಾವು ಕಳಿಸಿದರೆ ಅರವತ್ತಾರು ಆರು ಬಾಗ್ಲೆ ನಲ್ವತ್ನಾಲ್ಕು ಅಂತ ಆಗುತ್ತದೆ ಓಕೆ ಇಲ್ಲಿ ನೋಡ್ರಿ ಇದನ್ನು ಇಪ್ಪತ್ತು ಇಪ್ಪತ್ತೆರಡಲೇ ನಲವತ್ನಾಲ್ಕು ಇಪ್ಪತ್ತೆರಡಲೇ ಮೂರಲೇ ಅರವತ್ತಾರು ಅಂದರೆ ಇಲ್ಲಿ ಎ ಬೆಲೆಯಾಯಿತು ಮೂರು ಭಾಗಲೆ ಎರಡಾಯಿತು ಈ ರೀತಿಯಾಗಿ ನಾವು ಸರಳವಾಗಿ ಉತ್ತರವನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮುಂದೆ ಬರುವಂಥ ವಿಡಿಯೋ ವಿಡಿಯೋ ನಿಮಗೆ ಸಿಗುತ್ತದೆ ನಿಮಗೆ ಮ್ಯಾಥಮೆಟಿಕ್ಸ್ ಕನ್ನಡದಲ್ಲಿ ಅಪ್ಲೇಟ ಬೇಕಾಗಿದೆ ನಾವು ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಪ್ಲೇ ಎಲ್ಲ ವಿಡಿಯೋ ನಿಮಗೆ ಸಿಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್